ತಾಯಿ ದುರ್ಗಾ ಪರಮೇಶ್ವರಿಯನ್ನ ತಂದೆ ಬ್ರಹ್ಮಲಿಂಗೇಶ್ವರನನ್ನ ಎಲ್ಲ ದೈವ ದೇವರುಗಳನ್ನ ನೆನಪು ಮಾಡ್ಕೊಳ್ತಾ ವೇದಿಕೆಯ ಮೇಲಿರುವ ಎಲ್ಲ ನನ್ನ ಪಕ್ಷದ ಹಿರಿಯ ಧುರೀಣರು ಹೋರಾಟಗಾರರನ್ನ ಗೌರವಿಸ್ತಾ ನನ್ನ ಎದುರಿಗಿರುವಂತ ಎಲ್ಲ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರನ್ನೂ ಕಾಣ್ತಾ ಇದ್ದಾನೆ ಎಲ್ಲರಿಗೂ ಈ ಮೂಲಕ ನಮಸ್ಕಾರ ಮಾಡಿಕೊಳ್ತಾ ಇದ್ದಾನೆ ಬೈಂದೂರಿನ ನನ್ನೆಲ್ಲ ಬಂಧುಗಳಿಗೆ ಗೊತ್ತಿದೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಸಾಮಾನ್ಯ ಕಾರ್ಯಕರ್ತರಾಗಿರುವಂತ ಸಂದರ್ಭದಲ್ಲಿ ಪಕ್ಷದ ಕೆಲಸ ಮಾಡೋದು ಸಂಘಟನೆಯನ್ನು ಮಾಡೋದು ಸಮಾವೇಶವನ್ನು ಮಾಡೋದು ನಮ್ಮ ಸಂಘಟನೆಯ ಪ್ರಮಾಣವನ್ನು ದೊಡ್ಡ ಮಾಡೋದು ಪಕ್ಷದ ಯಶಸ್ಸಿಗೆ ಶ್ರಮಿಸುವುದು ಇದು ಮಾತ್ರ ನಮ್ಮ ಕೆಲಸ ಎಲ್ಲಿಯೂ ಸಹಿತ ನಾಳೆ ನಾನೇ ಏನಾಗ್ತೇನೆ ನನಗೇನು ಆಗ್ತದೆ ಅನ್ನೋದು ನಮ್ಮ ಯಾವ ಕಾರ್ಯಕರ್ತರ ತಲೆಯಲ್ಲಿ ಇರುವುದಿಲ್ಲ ಹೃದಯದಲ್ಲೂ ಇರುವುದಿಲ್ಲ ಎಲ್ಲಾ ಹೋರಾಟ ಆಗಿ ಮುಗಿಯುವಾಗ ಕೊನೆಯಲ್ಲಿ ನಮ್ಮ ಪಕ್ಷ ಗೆತ್ತು ಬೆಂಗಳೂರಲ್ಲಿ ಸಂಭ್ರಮ ಆಗ್ತಾ ಇದೆ ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ವಿಜಯೋತ್ಸವದಲ್ಲಿ ಇದ್ದಾರೆ ಅಧಿಕಾರವನ್ನು ತಗೊಂಡ್ರು ಅಂತ ಹೇಳಿದ ದಿವಸ ನಾವು ಖುಷಿಯಲ್ಲಿ ಊಟ ಮಾಡಿ ಮನೆಯಲ್ಲಿ ಮಲಗುತ್ತೇವೆ ಇದು ನಮ್ಮ ಹೋರಾಟ ನಾವು ಅಲ್ಲಿ ಇರಬೇಕು ಆ ಜಾಗದಲ್ಲಿ ನಾವು ಇರಬೇಕು ಇದು ಯಾವ ನಮ್ಮ ಕನಸಿನಲ್ಲೂ ಇರುವುದಿಲ್ಲ ಮನಸ್ಸಿನಲ್ಲೂ ಇರುವುದಿಲ್ಲ ಈ ರೀತಿಯಾದಂತ ಲಕ್ಷಾಂತರ ಕಾರ್ಯಕರ್ತರಿಂದ ಆದಂತ ಪಕ್ಷ ನಮ್ಮ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಆತ್ಮೀಯ ಬಂಧುಗಳೇ ನನಗೆ ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ ಇಷ್ಟು ದೊಡ್ಡ ಸ್ಥಾನವನ್ನ ಕೊಟ್ಟಿದೆ ಬೈಂದೂರಿನ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದೆ ಅದು ನನ್ನ ಪಕ್ಷದ ಹಿರಿಮೆ ಆದರೆ ಬೈಂದೂರಿನ ಜನತೆ ಹೇಗೆ ಸ್ವೀಕಾರ ಮಾಡುತ್ತಾರೆ ಅದು ನನ್ನಲ್ಲಿದ್ದ ಆತಂಕ ಆಗಿತ್ತು ಎರಡು ದಿನದಲ್ಲಿ ನಮ್ಮ ಕ್ಷೇತ್ರದ ಉಸ್ತುವಾರಿಯಾಗಿ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಬಂದು ಎಲ್ಲ ಕ್ಷೇತ್ರಕ್ಕೆ ಒಮ್ಮೆ ಹೋಗಿ ಆಶೀರ್ವಾದ ತಗೊಂಡು ಬರ್ತೇನೆ ಅಂತ ಹೇಳಿದಾಗ ಅವರು 39 ಗ್ರಾಮಕ್ಕೆ ಶೆಡ್ಯೂಲ್ ಹಾಕಿ ಕೊಟ್ಟರು ಅಷ್ಟು ಗ್ರಾಮಕ್ಕೆ ಹೋಗಿ ಇದನ್ನೇ ಕೇಳಿ ಬಂದೆ ನಾಳೆ ನಾಮಿನೇಷನ್ ಆಗ್ತಾ ಇದ್ದಾನೆ ಯಾವ ಧೈರ್ಯದಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡ್ತೀರಿ ಅನ್ನೋ ಧೈರ್ಯದಲ್ಲಿ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ ಬನ್ನಿ ಅಂತೇಳಿ ಹೇಳಿ ಇಲ್ಲಿ ಬೆಳಿಗ್ಗೆ ಬಂದು ನೋಡ್ತೇನೆ ನನ್ನ ಕತೆ ಹೇಗಾಗಿದೆ ಅಂತೇಳಿ ಹೇಳಿದ್ರೆ ಕಷ್ಟ ಬಂದಾಗ ದೇವರ ಹತ್ರ ಹೋಗ್ತೇವೆ ಆಗಿನ ಮುಖಭಾವನೆಯೇ ನಮ್ದು ಬೇರೆ ಇರ್ತದೆ ಆರಾಮ ಇದ್ದಾಗಲೂ ಒಂದ್ಸತಿ ದೇವಸ್ಥಾನಕ್ಕೆ ಹೋಗಿ ಬಾ ಅಂತೇಳಿ ಅಪ್ಪ ಅಮ್ಮ ಹೇಳ್ತಾರೆ ಆಗಿನ ಭಾವನೆಯೇ ಬೇರೆ ಇರ್ತದೆ ನನಗೆ ಆತಂಕ ಆತಂಕದಲ್ಲಿ ಎದುರುಗಡೆ ಬಂದು ನೋಡಿದಾಗ ಈ ರೀತಿ ಜನಸ್ತೋಮ ಬಂದು ನೋಡಿದಾಗ ನನ್ನ ತಂದೆ ಬ್ರಹ್ಮಲಿಂಗೇಶ್ವರ ನನ್ನ ತಾಯಿ ಮೂಕಾಂಬಿಕೆ ಎಲ್ಲರೂ ಬಂದು ನಿಂತಾಗ ಆಗಿದೆ ನನಗೆ ಕಷ್ಟ ಸುಖ ಅಂತೇಳಿ ದೇವಸ್ಥಾನಕ್ಕೆ ಹೋದಾಗ ದೇವರು ಪ್ರತ್ಯಕ್ಷ ಆಗಿ ಕೈಯಲ್ಲಿ ದುಡ್ಡಿನ ಕಟ್ಟನ್ನು ಅಥವಾ ಮತ್ತೇನೋ ಬೇಕಾದನ್ನು ಕೊಟ್ಟು ಕಳಿಸುವುದಿಲ್ಲ ಒಂದು ಧೈರ್ಯ ಕೊಡ್ತಾ ಮುಂದೊಂದು ದಾರಿ ತೋರಿಸ್ತದೆ ಹೋಗು ಅಂತೇಳಿ ಹೇಳುವಂತ ವಿಶ್ವಾಸವನ್ನು ಪಡ್ಕೊಂಡು ಬರುವವರು ನಾವು ಅದೇ ರೀತಿ ನಮ್ಮ ಪಕ್ಷ ನಮ್ಮ ಸಂಘಟನೆ ಅನ್ನುವಂಥದ್ದು ನಮಗೆ ದೇವರ ಸಮಾನ ಒಂದು ಸಿದ್ಧಾಂತ ಅನ್ನುವಂಥದ್ದು ಒಂದು ವಿಚಾರ ಅನ್ನುವಂಥದ್ದು ನಮ್ಮ ಉಸಿರು ಇದಕ್ಕೆ ಸರಿಯಾಗಿ ಬದುಕಿದವರು ನಾವು ಆದರೆ ಇದಕ್ಕೆ ಇಷ್ಟು ದೊಡ್ಡ ಬೆಂಬಲ ಸಿಗ್ತದೆ ಇಷ್ಟು ದೊಡ್ಡ ಪ್ರೀತಿ ಸಿಗ್ತದೆ ಅನ್ನೋದು ನಮ್ಮನ್ನು ನೋಡಿದಾಗಲೇ ಅರ್ಥ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು ಕೇಳಿದರು 25 ದಿವಸ ಇರುವಾಗ ನಿಮಗೆ ಟಿಕೆಟ್ ಘೋಷಣೆ ಆಗಿದೆ ಬೈಂದೂರು ಕ್ಷೇತ್ರ ಏನು ಅಂತ ಗೊತ್ತಿದೆ ಏನು ಮಾಡ್ತೀರಿ ಈಗ ಅಂತ ಕೇಳಿದರು ನಾನು ಹೇಳಿದೆ ಪ್ರತಿ ಸರ್ತಿ ಚುನಾವಣೆ ಬಂದಾಗಲೂ ನಮಗೇನು ವಿಶೇಷ ಅನ್ನಿಸುತ್ತಿಲ್ಲ ಚುನಾವಣೆಗೋಸ್ಕರ ಮಾತ್ರ ವೇಷ ಕಟ್ಟುವವರು ನಾವಲ್ಲ ವರ್ಷ ಇಡೀ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಪಕ್ಷವನ್ನು ಕಟ್ಟಿಕೊಂಡು ಇರುವಂಥವ್ರು ನಾವು ಚುನಾವಣೆ ಅನ್ನುವಂಥದ್ದು ಅಭ್ಯರ್ಥಿ ಅನ್ನುವಂಥದ್ದು ನಮಗೊಂದು ನೆಪ ಮಾತ್ರ ಮತ್ತೆ ಉಳಿದಂತೆ ಹಗಲು ರಾತ್ರಿ ಮನೆ ಮನೆಗೆ ತಿರುಗುವವರು ಕೆಲಸ ಮಾಡುವವರು ಸಂಘಟನೆ ಕಾರ್ಯಕರ್ತರು ನಾವು ಯಾವಾಗ ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇವೆ ಆಗೆಲ್ಲ ನಾವು ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದೇವೆ ಯಾವಾಗ ನಮ್ಮ ಕೈಯಿಂದ ಕಾರ್ಯಕರ್ತರ ಕಡೆಗಣನೆ ಆಗಿದೆ ಆಗೆಲ್ಲವೂ ನೆನಪಿರುವಂತೆ ಸೋಲನ್ನು ಕಂಡಿದ್ದೇವೆ ಇದು ಕಾರ್ಯಕರ್ತರ ಮಹತ್ವವನ್ನು ಆಗಾಗ ನಾವು ನೆನಪು ಮಾಡ್ಕೊಳ್ತಾ ಇರ್ತೇವೆ ಹಾಗಾಗಿ ನನಗೆ ಇದು 25 ದಿವಸದಲ್ಲಿ ಗುರುರಾಜ ಗಂಟಿಯೊಳೆ ರೆಡಿ ಆದಕ್ಕೆ ಮಾತ್ರ ಚುನಾವಣೆ ಅಲ್ಲ ವರ್ಷಾಂತರದಿಂದ ಕಾರ್ಯಕರ್ತರು ನಡೆಸ್ಕೊಂಡು ಬಂದಂತ ಭಾರತೀಯ ಜನತಾ ಪಕ್ಷ ಮತ್ತು ಆ ಸೈದ್ಧಾಂತಿಕ ಹೋರಾಟ ಅನ್ನುವಂಥದ್ದನ್ನ ಶ್ರೀನಿವಾಸ ಪೂಜಾರಿ ಅವರು ಎರಡೆರಡು ಸರ್ತಿ ಬಂದು ನನ್ನ ಕ್ಷೇತ್ರದಲ್ಲಿ ಹೇಳಿ ಹೋದರು ಹಾಗಾಗಿ ನನಗೆ ವಿಶ್ವಾಸ ಇದೆ ನಾನು ನಿಮ್ಮೆಲ್ಲರ ಜೊತೆಗಿರ್ತೇನೆ ನಾವು ಏನು ಸಿದ್ಧಾಂತವನ್ನು ಹೇಳ್ಕೊಂಡು ಬಂದಿದ್ದೇವೆ ನಾವು ನನ್ನ ಹೆಸರು ಏನು ಗಂಟಿಹೊಳೆ ಅಂತಿದ್ದೆ ನಾವೆಲ್ಲರೂ ಗಂಟಿ ಕರುವನ್ನು ಸಾಕೊಂಡಿದ್ದವ್ರೆ ನಾವು ಶಾಲೆಗೆ ಹೋಗುವಾಗ ಅಮ್ಮ ಹಾಲು ಕರೆದು ಕೊಟ್ಟದನ್ನ ಕಂಪೇರ್ ಹೋಟ್ಲಿಗೆ ಕೊಟ್ಟು ಅಲ್ಲಿಂದ ಶಾಲೆಗೆ ಹೋದವರು ನಾವು ಎಲ್ಲ ಕಷ್ಟ ಸುಖಗಳನ್ನು ಅರ್ತಂತ ನಾನು ನಿಮ್ಮ ಕಷ್ಟ ಸುಖದಲ್ಲೂ ನಿಮ್ಮ ಜೊತೆಗಿರ್ತೇನೆ ಅನ್ನುವಂಥ ವಿಶ್ವಾಸವನ್ನು ಕೊಡ್ತಾ ಇದ್ದೇನೆ ಯಾವ ಗಂಟಿಕರುಗಳು ನಮಗೆ ರಕ್ಷಣೆ ಕೊಟ್ಟಿದೆ ಆ ಗಂಟಿಕರುಗಳ ರಕ್ಷಣೆಗೋಸ್ಕರ ನಾವೆಲ್ಲರೂ ಕಾರ್ಯಕರ್ತರು ಬದ್ಧವಾಗಿ ನಾವು ಸಂಘಟನೆಯಲ್ಲಿದ್ದಾಗ ಸಂಘಟನೆ
ಹೇಗೆ ನನ್ನ ಊರನ್ನು ನಾನು ಪ್ರೀತಿಸುತ್ತೇನೋ ಅದೇ ರೀತಿ ಬೇರೆ ಬೇರೆ ಊರಿಗೆ ಕಳಿಸಿ ಅಲ್ಲಿ ಆ ಊರನ್ನು ಪ್ರೀತಿಸಿ ಅಲ್ಲಿ ಆ ಕಾರ್ಯಕರ್ತರನ್ನು ಪ್ರೀತಿಸಿ ಅಲ್ಲಿ ಸಂಘಟನೆಯನ್ನು ಕಟ್ಟಿ ಅಂತ ನಮ್ಮನ್ನು ಕಳಿಸಿ ಕೊಟ್ಟಿದೆ. ಅಲ್ಲೆಲ್ಲ ಹೋದಾಗ ನೋಡ್ತೇವೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ತರುಣರನ್ನ ಯಾರ್ಯಾರೋ ಬಲಿ ಮಾಡೋದನ್ನು ನೋಡ್ತೇವೆ. ಅಲ್ಲೆಲ್ಲ ಕಾರ್ಯಕರ್ತರನ್ನು ಸೇರಿ ಪ್ರತಿಜ್ಞೆ ಮಾಡ್ತೇವೆ ನಮ್ಮ ಜೀವನದ ಉಸಿರಿರುವವರೆಗೂ ಯಾವುದೇ ಕಾರ್ಯಕರ್ತರಿಗೂ ಅಕ್ಕ ತಂಗಿಗೂ ತೊಂದರೆ ಆಗದಾಗ ನೋಡ್ಕೋಬೇಕು ಅಂತ ಪ್ರತಿಜ್ಞೆ ಮಾಡಿಸಿರ್ತೇವೆ. ಇಲ್ಲಿ ತಮ್ಮ ಮೂಲಕ ಈಗ ಮತ್ತೆ ಪುನಃ ತಮ್ಮೆದುರು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಬೈಂದೂರಿನ ಕ್ಷೇತ್ರದ ನಮ್ಮ ಯಾವುದೇ ಅಕ್ಕ ತಂಗಿಗೆ ಅಣ್ಣ ತಮ್ಮನಿಗೆ ಏನೇ ಸಮಸ್ಯೆ ಆದರೂ ನಾನು ಮತ್ತು ನನ್ನ ಜೊತೆಗೆ ಈ ರೀತಿ ಸಹಸ್ರಾರು ಕಾರ್ಯಕರ್ತರು ಅಲ್ಲಿ ಇರ್ತೇವೆ ಅನ್ನುವಂತ ಮಾತನ್ನು ತಮ್ಮೆದುರು ನಾನು ನಿನ್ನೆ ಹೋದಾಗ ಎಲ್ಲ ಕಡೆಯಲ್ಲೂ ಒಂದು ತಾಯಂದ್ರು ಒಂದಷ್ಟು ಜನ ಸೇರ್ತಿದ್ರು, ಐದತ್ತು ಜನ ಇದ್ದದಿತ್ತು. ನಾನು ಅವರಿಗೆ ವಿಶೇಷವಾಗಿ ಸಿಕ್ಕಿ ಹೇಳ್ತಾ ಇದ್ದೆ, ಯಾವಾಗ ಹೆಣ್ಣು ಹೆಂಗಸರು ಹೋರಾಟ ಕೇಳಿತಾರೆ, ಯಾವಾಗ ಅವ್ರು ಬಂದು ಆಶೀರ್ವಾದ ಮಾಡಿ ಮರಿ ಹೋಗಿ ನಾನು ಇದ್ದೇವೆ ಅಂತ ಹೇಳ್ತಾರೆ, ಅದು ಸಾಕ್ಷಾತ್ ದೇವಿಯೇ ಬಂದು ಆಶೀರ್ವಾದ ಮಾಡಿದಾಗೆ ಅದನ್ನು ಜನ ನಂಬುತ್ತಾರೆ. ಅಲ್ಲಿ ಕೇಳ್ಕೊಂಡು ಬಂದಿದೆ, ಅದರ ಮೆರವಣಿಗೆ ತುಂಬಾ. ಯಾವ ರೀತಿಯಲ್ಲಿ ತಾಯಂದ್ರು ಇಲ್ಲಿ ಬಂದು ಆಶೀರ್ವಾದ ಮಾಡ್ತಿದ್ದಾರೆ, ಯಾರೋ ಒಬ್ರು ತಾಯಿ ಕೆಸ್ಕೂರು ಹೂ ಕೊಟ್ರು. ಇಡೀ ಬೈಂದೂರು ಜನತೆಗೆ ಗೊತ್ತಿದೆ ಇದು, ಕೆಸ್ಕೂರು ಯಾರಿಗೆ ಪ್ರಿಯ? ಇದು ಯಾರಿಗೆ? ಮೂಕಾಂಬಿಕೆಗೆ ಪ್ರಿಯ. ನಾವೆಲ್ಲರೂ ಈ ದೊಡ್ಡ ಭಾರತೀಯ ಜನತಾ ಪಕ್ಷದ ನಾವೆಲ್ಲರೂ ಕೆಸ್ಕೂರು ಹೂಗಳಿದ್ದಂತೆ. ನನ್ನ ಅಪ್ಪಯ್ಯ ಅಮ್ಮ ಬೈಂದೂರಿಂದ ಕೊಲ್ಲೂರಿಗೆ ಹೋಗುವಂತ ಬಸ್ ನಲ್ಲಿ ಯಾವಾಗ್ಲೂ ಹೋಗಿ ಕೆಸ್ಕೂರು ಹೂ ಕೊಡೋದು, ಅದು ಕೊಲ್ಲೂರಿಗೆ ಮುಟ್ಸಿ ಅಂತೇಳಿ ಹೇಳಿ. ಅದು ಹೋಗಿದೆಯಾ ಮುಟ್ಟಿದೆಯಾ ನಮ್ಗೆ ಸಂಬಂಧ ಇಲ್ಲ, ಬಸ್ಸಿನ ಕೈಯಲ್ಲಿ ಕೊಟ್ಟ ತಕ್ಷಣ ನಮ್ಮ ಕೆಲಸ ಮುಗೀತಲ್ಲಿ. ನಾವು ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂಘಟನೆ ಕಾರ್ಯಕರ್ತರು ನಾವು ಈ ರೀತಿ ಈ ದೊಡ್ಡ ವಿಚಾರಕ್ಕೋಸ್ಕರ ಕೆಲಸ ಮಾಡೋರು, ಅದು ನಾಳೆ ಏನಾಗ್ತದೆ ನಮಗೆ ಸಂಬಂಧ ಇಲ್ಲ. ಈಗಲೂ ಸಹಿತ ತಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ, ನನಗೆ ಮುಂದಿನದು ಯಾವುದು ನನಗೆ ಸಂಬಂಧ ಇಲ್ಲ. ನಾನು ಮಾತ್ರ ಈ ಸಂಘಟನೆ ವಿಚಾರಕ್ಕೆ, ಈ ಸಿದ್ಧಾಂತಕ್ಕೆ, ಈ ಪಕ್ಷಕ್ಕೆ, ಈ ಬೈಂದೂರಿದ ಜನತೆಯ ಸೇವೆಗೆ ಅದು ನಿರಂತರ ಸದಾ ಉಸಿರಿರುವವರೆಗೂ ಮಾಡ್ತೇನೆ ಅನ್ನುವಂಥ ಮಾತನ್ನು ತಮ್ಮ ಎದುರಿಗೆ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ ಜೈ.